ನಾನು ಅದರದ್ದು ಪೂರ್ತಿ ಮಾಹಿತಿಯನ್ನೀಗ ನಾನು ಶಿಗ್ಗಾಂವ್ ಹೊಂಟಿನಿ, ಅಲ್ಲೇ ಜಿಲ್ಲಾ ಮಟ್ಟದ ಪ್ರೆಸ್ ಮೀಟ್ ಇದೆ, ಅಲ್ಲಿ ಮಾತಾಡ್ತೇನೆ. ಯಾಕಂದ್ರೆ ಎಲ್ಲ ನೀವು ಅಲ್ಲೇ ಹೇಳಿ ಬಂದ್ರೆ ಬಂದು ನಾವು ಮತ್ತೆ ಏನು ಹೇಳ್ಬೇಕು ಅಂತಾರೆ. ಅಲ್ಲ, ಅವ್ರು ಇರೋ ತನಕ ಇಡೀ ಕರ್ನಾಟಕದ ಆಸ್ತಿಯನ್ನ ಬರ್ಕೊಡ್ರಿ ಅಂತ ಹೇಳಿರ್ಬೇಕು ಅವ್ರು ಮೋಸ್ಟ್ಲಿ. ಅದರ ಅರ್ಥದಾಗ ಹೇಳ್ಯಾರ ಸಿದ್ದರಾಮಯ್ಯನವ್ರು ಹೇಳ್ಬೇಕ, ನೀವು ಬರೇ ಸಿದ್ದರಾಮಣ್ಣ ಅವರು ಬರೇ ಮುಸ್ಲಿಮಾನರಿಗಿದ್ದಾರೋ ಅಥವಾ ಸಮಗ್ರ ನಾಡಿನ ಜನತೆಗಿದ್ದಾರೋ ಇದನ್ನು ಸ್ಪಷ್ಟಪಡಿಸ್ಲಿ. ಅಂದ್ರೆ ಸಿದ್ದರಾಮಯ್ಯನವ್ರ ತನಕ ಕೇಸಿನ ತಕ್ಕೊಳ್ಳೋದು, ದೇಶದ್ರೋಹ ಮಾಡಿದವ್ರದ್ದು ಸಮಾಜ ದ್ರೋಹ ಮಾಡಿದವ್ರದ್ದು ಕೇಸಿನ ತಕ್ಕೊಳ್ಳೋದು, ಸಿದ್ದರಾಮಯ್ಯ ಇರೋ ತನಕ ವಕ್ಫ್ ಆಸ್ತಿಯನ್ನು ಬೇಕಾಬಿಟ್ಟು ಮಾಡೋದು, ಸಿದ್ದರಾಮಯ್ಯ ಇರೋ ತನಕ ಡಿ ಜೆ ಹೇಳಿ ಕೆ ಜಿ ಹೇಳಿದು, ಸಿದ್ದರಾಮಯ್ಯ ಇರೋ ತನಕ ಕೆಲವೇ ಕೆಲವು ಶಾದಿ ಭಾಗ್ಯಗಳನ್ನು ಮಾಡೋದು, ಇದೇ ನಿಮ್ದು ತೀರೇಂಗಾರ. ನಮ್ಮೆಲ್ಲರಿಗೂ ಗೊತ್ತಿದ್ದೇ ಇದೆ, ಆತ ಒಂದು ರೀತಿಯಲ್ಲಿ ಸರಿನೂ ಹೇಳಿದ್ದಾರೆ ಅವರು. ಯಾಕೆಂದರೆ ಇವರು ಭಯೋತ್ಪಾದನೆಗೆ ಮೃದು ಧೋರಣೆ ಇದ್ದೇ ಇದೆ ಅವರು. ಇವರು ಫಾರೂಕ್ ಅಬ್ದುಲ್ಲಾ ಸ್ಟೇಟ್ಮೆಂಟ್ ಕೊಡ್ತಾರೆ, ಭಯೋತ್ಪಾದಕರಿಗೆ ನೀವು ಅವ್ರನ್ನ ಸಂಹಾರ ಮಾಡಬಾರ್ದು ಅಥವಾ ಹತ್ಯೆ ಮಾಡಬಾರ್ದು ಅಂತ ಹೇಳಿ. ಫಾರೂಕ್ ಅಬ್ದುಲ್ಲಾ ಒಬ್ಬ ಮತಾಂಧ, ಓಕೆ, ಆದರೆ ಇವ್ರಿಗೇನಾಗಿದೆ ಕಾಂಗ್ರೆಸ್ ಪಾರ್ಟಿ ಅವರು ಹೌದು ಅಂದರೆ ಏ ಕೊಲ್ಬಾರ್ದು ಅವ್ರನ್ನಂತ, ಅಂದರೆ ನೀವು ಇಟ್ಟಂಗೇನು ಕಸಬ್ಗಿಟ್ಟು ಬಿರಿಯಾನಿ ತಿನ್ನಿಸ್ಬೇಕಾ? ನಾನ್ಸೆನ್ಸ್ ಫಿಲಾಸಫಿ.